ಹಲೋ ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಕ್ಸಿಮ್ ಅಪ್ಡೇಟ್ಸ್ ಸೊ ಇವಾಗ ಕೆ ಕಣ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ನೀಟ್ ಯುಸಿ ವಿದ್ಯಾರ್ಥಿಗಳಿಗೆ ಸೊ ಇವಾಗ ಮೂರು ಅಪ್ಡೇಟ್ನ ಬೆಳಗಿದೆ ಅದು ಎಲ್ಲ ಬೇರೆ ಬೇರೆ ಇರುತ್ತೆ ಸೊ ಅದರಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ಇವಾಗ ಮೆಡಿಕಲ್ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗೆ ಎನ್ ಆರ್ ಐ ಆಗಿರ್ಬೋದು ಓ ಸಿ ಐ ಆಗಿರ್ಬೋದು ಪಿ ಐ ಆಗಿರ್ಬೋದು ಮತ್ತೆ ವಿದೇಶಿ ಪ್ರಜೆ ಅಭ್ಯರ್ಥಿಗಳಿಗೆ ಸೊ ಈ ಎಲ್ಲ ಕ್ಯಾಂಡಿಡೆಟ್ಗೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಟೈಮ್ ಟೇಬಲ್ನ ಅಥವಾ ಶೆಡ್ಯೂಲ್ನ ಬೇಡ ಸೊ ಇಂಥ ಯಾರಾದರೂ ಕ್ಯಾಂಡಿಡೆಟ್ ಇದ್ದರೆ ಈ ಪಿಡಪ್ನಲ್ಲಿ ಶೆಡ್ಯೂಲ್ ಪ್ರಕಾರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಮತ್ತು ಹಾಗೆಯೇ ಇವಾಗ ನೆಕ್ಸ್ಟ್ ಆಗಿ ಬಂದ್ಬಿಟ್ಟು ಯು ಜಿನೀಟ್ ಕಂಡ್ರಿಗೆ ನೆಕ್ಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ ಇದು ಕೂಡ ಸೇಮ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಬಟ್ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಷ್ಟೇ ಇರುತ್ತೆ ಸೊ ಕರ್ನಾಟಕ ಅಭ್ಯರ್ಥಿಗಳು ಇ ಟಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಥವಾ ಓನ್ಲಿ ನೀಟ್ ಎಕ್ಸಾಮ್ನ ಬರ್ತಿದ್ದಾರೆ ಸೊ ಅಂಥ ವಿದ್ಯಾರ್ಥಿಗಳು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸ್ಕೊಬೇಕಾಗುತ್ತೆ ಮತ್ತು ಹಾಗೆಯೇ ಇವಾಗ ನೆಕ್ಸ್ಟ್ ಆಗಿ ಬಂದ್ಬಿಟ್ಟು ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಕರೆಯಲಾಗಿದೆ ಸೊ ಈ ಎಲ್ಲ ವಿದ್ಯಾರ್ಥಿಗೂ ಕೂಡ ಇವಾಗ ಶೆಡ್ಯೂಲ್ ನ ಬಿಟ್ಟಿದ್ದಾರೆ ಸೊ ಟೈಮ್ ಟೇಬಲ್ ನ ಬಿಟ್ಟಿದ್ದಾರೆ ಸೊ ಈ ಟೈಮ್ ಟೇಬಲ್ ನೋಡಿಕೊಂಡು ನಿಮ್ದು ಯಾವಾಗ ವೆರಿಫಿಕೇಶನ್ ಇರುತ್ತೆ ಅವಾಗ ನೀವು ಅಟೆಂಡ್ ಆಗುತ್ತೆ ಸೊ ಇದ್ರ ಶಾರ್ಟ್ ಆಗಿ ನೋಡ್ಕೊಂಡಿವಿ ಬಟ್ ಒಂದೊಂದು ಅಪ್ಡೇಟ್ ನ ಓಪನ್ ಮಾಡಿ ನೋಡೋಣ ಅದರಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಸೊ ಇವಾಗ ಫಸ್ಟ್ ನೋಟಿಫಿಕೇಶನ್ ಇರೋದು ಎನ್ಆರ್ ಐ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಸೊ ಇವರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೆ ಎ ಕಚೇರಿ ಬೆಂಗಳೂರಲ್ಲಿ ಮಾಡಾಗುತ್ತೆ ಸೊ ಕೆ ಎ ಆಫೀಸಲ್ಲೇ ಮಾಡಾಗುತ್ತೆ ಸೊ ಹಾಗಾಗಿ ನೀವು ಎಲ್ಲ ಡಾಕ್ಯುಮೆಂಟ್ನ ತಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಸ್ಕೊಬೋದು ಸೊ ಇವಾಗ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಯು ಜಿ ನೀಡ್ದು ಅಪ್ಲಿಕೇಶನ್ ಫಾರ್ಮ್ ಒಂದು ಬೇಕಾಗುತ್ತೆ ಆದರೆ ಯು ಜಿ ನೀಡ್ ಸ್ಕೋರ್ ಕಾರ್ಡ್ ಒಂದು ಬೇಕಾಗುತ್ತೆ ಮತ್ತೆ ಎಲ್ಲ ಬೇರೆ ಎಲ್ಲ ವರ್ನ ಡಾಕ್ಯುಮೆಂಟ್ ಬೇಕಾಗುತ್ತೆ ಅದ್ರ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ ಒಂದು ಬೇಕಾಗುತ್ತೆ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು ಕೆ ಎ ಆಫೀಸ್ ಬೆಂಗಳೂರಿಗೆ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು ಮತ್ತು ಹಾಗೆಯೇ ಈ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಒಂದು ಐಡಿ ಕಾರ್ಡ್ ಕೂಡ ತಗೊಂಡೋಗೋದನ್ನು ಮರಿಬೇಡಿ ಮತ್ತು ಹಾಗೆಯೇ ಇನ್ನೊಂದು ನೋಟ್ ಮೆನ್ಷನ್ ಮಾಡಿದಾರೆ ಇಲ್ಲಿ ಸೊ ಯಾರಾದರೂ ಇಂಥ ಕ್ಯಾಂಡಿಡೇಟ್ ವೆರಿಫಿಕೇಷನ್ಗೆ ಅಂತ ಹೇಳಿದ್ರೆ ಖುದ್ದಾಗಿ ಕ್ಯಾಂಡಿಡೇಟ್ ಅಷ್ಟೇ ಹೋಗಬೇಕಾಗುತ್ತೆ ಸೊ ಅವ್ರ ಪರವಾಗಿ ಬೇರೆ ಕ್ಯಾಂಡಿಡೇಟ್ ಹೋಗೋಂಗಿಲ್ಲ ಸೊ ಯಾರು ಇವಾಗ ವಿದ್ಯಾರ್ಥಿ ಇರ್ತಾರೆ ಸೊ ಯಾರು ಇವಾಗ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳು ಅಷ್ಟೇ ವೆರಿಫಿಕೇಷನ್ಗೆ ಹೋಗಬೇಕು ಅಂದರೆ ಅವ್ರ ಪರವಾಗಿ ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ಪೇರೆಂಟ್ಸ್ ಆ ಥರ ಹೋಗೋಂಗಿಲ್ಲ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೀವು ಎಲ್ಲ ಕ್ಯಾಂಡಿಡೇಟ್ ನೀಟ್ ಕೌಶಲ್ಗೋಸ್ಕರ ವೆರಿಫಿಕೇಶನ್ ಸ್ಲಿಪ್ನ ಡ್ರಾ ಮಾಡ್ಕೋಬೇಕು ಸೊ ಇದು ಯಾವಾಗಿಂದ ಅಂತ ಹೇಳಿದ್ರೆ ಇದನ್ನು ನೀವು ಜನವರಿ ಟ್ವೆಲ್ ಲೆವೆನ್ ಎ ಎಮ್ ಇಂದ ಜನವರಿ ಫಿಫ್ಟೀನ್ ಏಯ್ಟ್ ಪಿ ಎಮ್ವರಿಗೆ ಡ್ರಾ ಮಾಡ್ಕೋಬೋದು ಸೊ ಇವಾಗ ಹಾಗಾದರೆ ನಮಗೆ ಫೈನಲ್ ಆಗಿ ಈ ಎಲ್ಲ ಕ್ಯಾಂಡಿಡೇಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಅಂದರೆ ಅವರು ಯಾವಾಗ ಹೋಗಿ ವೆರಿಫಿಕೇಷನ್ನ ಮಾಡ್ಕೋಬೇಕು ಅಂತ ಹೇಳಿದರೆ ತರ್ಟೀನ್ ಜನವರಿಗೆ ಈ ಎಲ್ಲ ಕ್ಯಾಂಡಿಡೇಟ್ಗೆ ವೆರಿಫಿಕೇಷನ್ ಇರುತ್ತೆ ಸೊ ಹಾಗಾಗಿ ನೀವು ಎಲ್ಲ ಡಾಕ್ಯುಮೆಂಟ್ ಹೋಗಿ ಕೆ ಎ ಆಫೀಸಿಗೆ ಹೋಗಿ ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನೋಟಿಫಿಕೇಶನ್ ಇರೋದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಸೊ ಇದರಲ್ಲಿ ಕೂಡ ಮೇಲ್ಗಡೆ ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಇದರಲ್ಲಿ ಏನು ಚೇಂಜಸ್ ಇಲ್ಲ ಸೊ ನಾವು ಮುಂಚೆ ಏನೇನು ನೋಡ್ಕೊಂಡಿವಿ ಇದುವರೆಗೆ ಸೊ ಅದೇ ಇನ್ಫಾರ್ಮೇಷನ್ನ ಸೇಮ್ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೊಮ್ಮೆ ನೋಡ್ಕೋಬಹುದು ಅಂತ ನೆಕ್ಸ್ಟ್ ಒಂದು ಸ್ವಲ್ಪ ಬೇರೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅದೇನಂತ ಹೇಳಿದರೆ ಇದುವರೆಗೆ ಯಾರಾದರೂ ಕ್ಯಾಂಡಿಡೇಟ್ ಇ ಸಿ ಇ ಟಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಂಡಿಲ್ಲ ಹೇಳಿದರೆ ಅವರು ಇವಾಗ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಬಟ್ ಆಲ್ರೆಡಿ ಯು ಜಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಅವರು ಇವಾಗ ಬೇರೆ ಯಾವುದೇ ರಿಸರ್ವೇಶನ್ ಕ್ಲೇಮ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇವಾಗ ಅಟೆಂಡ್ ಆಗೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗೋದು ಅವಶ್ಯಕತೆ ಇರೋದಿಲ್ಲ ಮತ್ತೆ ಹಾಗೆಯೇ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಿರ್ಬೋದು ರಿಲಿಜಿಯಸ್ ಮೈನಾರಿಟಿ ಆಗಿರಬಹುದು ಅಥವಾ ಎನ್ ಆರ್ ಐ ವಾರ್ಡ್ ಆಗಿರ್ಬೋದು ಮತ್ತೆ ಸೇಂಟ್ ಜಾನ್ಸ್ ಕಾಲೇಜ್ ಅಲ್ಲಿ ರಿಜರ್ವೇಷನ್ ಬಯಸಿದ್ರೆ ಅಂತ ಯಾರಾದರೂ ಕ್ಯಾಂಡಿಡೇಟ್ ಇದ್ದರೆ ಅವರು ರಿಲೆವೆಂಟ್ ಡಾಕ್ಯುಮೆಂಟ್ ನ ತಗೊಂಡೋಗಿ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಸೊ ಅವರು ಯು ಜಿ ಸಿ ಸಿ ಟಿ ಕ್ಯಾಂಡಿಡಟ್ ಆಗಿರ್ಬೋದು ಅಥವಾ ನೀಟ್ ಕ್ಯಾಂಡೇಟ್ ಆಗಿರ್ಬೋದು ಸೊ ಫಸ್ಟಿಗೆ ಕೂಡ ವೆರಿಫಿಕೇಶನ್ ಮಾಡಿಸ್ಕೊಂಡು ಕೂಡ ಯು ಜಿ ಸಿ ಡಿ ಕ್ಯಾಂಡಿಡೇಟ್ ಫಸ್ಟ್ ವೆರಿಫಿಕೇಶನ್ ಮಾಡಿಸಿಕೊಂಡು ಕೂಡ ಇವಾಗ ಮತ್ತೊಮ್ಮೆ ಈ ಎಲ್ಲ ರಿಸರ್ವೇಷನ್ಗೋಸ್ಕರ ಎಲ್ಲ ರಿಲ್ವೆಂಟ್ ಡಾಕ್ಯುಮೆಂಟ್ನ ತಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಅಂತ ಕೆಳಗಡೆ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಕ್ಯಾಂಡಿಡೇಟ್ಗೆ ವೆರಿಫಿಕೇಷನ್ ಸ್ಟಾರ್ಟ್ ಆಗೋದು ಜನವರಿ ಸಿಕ್ಸ್ಟಿಂದ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಂಡ್ ಆಗೋದು ಜನವರಿ ಲೆವೆನ್ಗೆ ಸೊ ಇಲ್ಲಿ ಬೇರೆ ಬೇರೆ ರ್ಯಾಂಕ್ ಕೂಡ ಒಳಗಾಗಿದೆ ಸೊ ನಿಮ್ಮದು ರ್ಯಾಂಕ್ ಯಾವಾಗ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಅದೇ ಟೈಮಲ್ಲಿ ನೀವು ವೆರಿಫಿಕೇಷನ್ಗೆ ಅಟೆಂಡ್ ಆಗಿ ಥರ ನೆಕ್ಸ್ಟ್ ನೋಟಿಫಿಕೇಶನ್ ಇರೋದು ಹೊರ ರಾಜ್ಯ ವಿದ್ಯಾರ್ಥಿಗಳಿಗೆ ಸೊ ಇವರು ಕೂಡ ಮೇಲ್ಗಡೆ ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದಂತ ಕೆಳಗಡೆ ಬಂದು ಬೇರೆ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಹೊರ ರಾಜ್ಯ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ ಸೊ ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು ಅಥವಾ ಅಪ್ಲೋಡಿಂಗ್ ಆಫ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಸೊ ಮಾರ್ಕ್ಸ್ ಎಂಟ್ರಿ ಕೂಡ ಮಾಡ್ಬೋದು ಮತ್ತೆ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಬಟ್ ಇದು ಕೇವಲ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಗೆ ಇಷ್ಟೇ ಇರುತ್ತೆ ಸುದೆಲ್ಲ ಪ್ರೊಸೆಸ್ ಮಾಡ್ಕೊಳ್ಳಕ್ಕೆ ಅವರಿಗೆ ಥರ್ಡ್ ಜನವರಿ ಟು ಏತ್ ಜನವರಿವರೆಗೆ ಟೈಮ್ ಕೊಡಾಗಿದೆ ಆ ನಂತರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ದೋಸ್ ಹೂ ಹ್ಯಾವ್ ಕಾಲಿಫೈಡ್ ಇನ್ ಯೂಸ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ರಿಜಿಸ್ಟರ್ಡ್ ವಿತ್ ಕೆ ಕೆಎ ಡಿ ನಾಟ್ ಅಪಿಯರ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಆದ್ರೆ ಯಾರಾದರೂ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಆಲ್ರೆಡಿ ಕೆ ಎಲ್ಲಿ ರಿಜಿಸ್ಟರ್ ಆಗಿದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಪಿಯರ್ ಆಗೋದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಹಾಗೆಯೇ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಬೇರೆಲ್ಲ ರಿಸರ್ವೇಷನ್ನ ಬಯಸಿದರೆ ಸೊ ಅದು ಎನ್ ಆರ್ ಎ ವಾರ್ಡ್ ಆಗಿರ್ಬೋದು ರಿಲೀಜಿಯಸ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಿರ್ಬೋದು ಅಥವಾ ಸೇಂಟ್ ಜಾನ್ಸ್ ಕಾಲೇಜಲ್ಲಿ ಏನೋ ಅಡ್ಮಿಷನ್ ತಗೋಬೇಕಂತ ಅಂದ್ಕೊಂಡಿದ್ರೆ ಸೊ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಸೊ ರಿಲೆವೆಂಟ್ ಡಾಕ್ಯುಮೆಂಟ್ನ ತೊಗೊಂಡೋಗಿ ಅವರು ವೆರಿಫಿಕೇಷನ್ನ ಮಾಡಿಸ್ಕೋಬೇಕು ಆಂಥ ನೆಕ್ಸ್ಟ್ ಬಂದು ಅವರಿಗೆ ಶೆಡ್ಯೂಲ್ ಕೂಡ ಕೊಡಲಾಗಿದೆ ಯಾವಾಗ ಅಟೆಂಡ್ ಆಗ್ಬೋದು ಅಂತೇಳಿ ಸೊ ಈ ಎಲ್ಲ ಕ್ಯಾಂಡಿಡೇಟ್ ಜನವರಿ ಟ್ವೆಲ್ ಟು ಜನವರಿ ತರ್ಟೀನ್ವರೆಗೆ ಅವರು ವೆರಿಫಿಕೇಷನ್ನ ಮಾಡಿಸ್ಕೋಬಹುದು ಸೊ ಇಲ್ಲಿ ಬೇರೆ ಬೇರೆ ರ್ಯಾಂಕ್ ಕೂಡ ಒಳಗಿದೆ ಸೊ ಇದನ್ನು ನೋಡ್ಕೊಂಡು ನೀವು ಆ ವೆರಿಫಿಕೇಷನಲ್ಲಿ ಅಟೆಂಡ್ ಆಗಿ ಆಮೇಲೆ ನೆಕ್ಸ್ಟ್ ಬಂದು ಕೆಳಗಡೆ ನೋಟ್ ಕೂಡ ಒಳಗಾಗಿದೆ ಸೊ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಯಾವುದೇ ರೆಜುಲೇಷನ್ನ ತೊಗೊಳಕ್ಕೆ ಎಲಿಜಿಬಲ್ ಇರೋದಿಲ್ಲ ಸೊ ಅವರು ಅವರಿಗೆ ಯಾವುದೇ ರೆಜುಲೇಷನ್ ಆಗಿರ್ಬೋದು ಸೊ ಆ ಎಲ್ಲ ರೆಜುಲೇಷನ್ ಏನೂ ಅಪ್ಲೈ ಆಗೋಲ್ಲ ಸೊ ಅವರೇನಾದರೂ ಮಿನಿಮಮ್ ಪರ್ಸೆಂಟ್ ಆಯ್ಲ ಜೊತೆಗೆ ಪಾಸ್ ಆಗಿದ್ದರೆ ಅವರಿಗಷ್ಟೇ ಅವರಿಗೆ ಇದರಲ್ಲಿ ಸೀಟ್ ಸಿಗ್ಬೋದು ಅಂತ ಹೇಳ್ಬೋದು ಸೊ ಅದೋಸ್ಥರು ಯಾರಾದರೂ ಚೆನ್ನಾಗಿ ರ್ಯಾಂಕ್ನ ಸ್ಕೋರ್ ಮಾಡಿದರೆ ಅವರು ಅಟೆಂಡ್ ಆಗ್ಬೋದು ಮತ್ತು ಹಾಗೆಯೇ ನಾರ್ನ್ ಕರ್ನಾಟಕ ಕ್ಯಾಂಡಿಡೇಟ್ಗೆ ಆಯುಷ್ ಕೌನ್ಸಿಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸೊ ಇದುವರೆ ನಾವು ನೀಟ್ ಕ್ಯಾಂಡಿಡೇಟ್ಗೆ ಡಾಕ್ಯುಮೆಂಟ್ ಪೆರಿಫಿಕೇಷನ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ನೋಡ್ಕೊಂಡ್ವಿ ಐ ಹೋಪ್ ನಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರ್ಬೋದು ಸೊ ಇವಾಗ ಈ ವಿಡಿಯೋದಷ್ಟೇ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತು ಹೇಳಲ್ಲ ಸೊ ಇವತ್ತು ಹೊಸ ವರ್ಷ ಇದೆ ಅದೋಸ್ಕರ ಐ ವಿಶ್ ಯು ಆಲ್ ವೆರಿ ಹ್ಯಾಪಿ ನ್ಯೂ ಇಯರ್ ಸೊ ಇದುವರೆಗೆ ನೀವು ಏನೇನೋ ಇದ್ರಿ ಸೊ ಅದೆಲ್ಲ ಟೆನ್ಷನ್ ಬಿಟ್ಟು ಅಟ್ಲೀಸ್ಟ್ ಇವತ್ತು ಒಂದೇನಾದರೂ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್